ಬದುಕು ಕೆಲವೊಬ್ಬರಿಗೆ ಎಷ್ಟು ಕಂಪ್ಲೀಟ್ ಆಗುತ್ತೆ ಅನ್ನೋದಕ್ಕೆ ಕೋವಿಡ್ ಕಾರಣದಿಂದ ಯಾರು ಅಪ್ಪು ಅವರನ್ನ ಮೀಟ್ ಮಾಡಕ್ಕಾಗಿರಲಿಲ್ಲ ಅಭಿಮಾನಿಗಳು. ಆದ್ರೆ ಇವರಂತ ಸಿನಿಮಾ ರಿಲೀಸ್ ಗಿಂತ ಮುಂಚೆ ನಾನೇ ಬಂದು ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ ಅಂತ ಹೇಳಿ ಎಲ್ಲ ಅಭಿಮಾನಿಗಳನ್ನ ಹೋಗಿ ಇಡೀ ಕರ್ನಾಟಕ ಅಪ್ಪು ಅವರೇ ಮಾತಾಡ್ಸ್ಕೊಂಡು ಬರ್ತಾರೆ. ಗೊತ್ತಿಲ್ಲ ಕೆಲವೊಂದು ಅದು ಹೆಂಗೆ ಫಾರ್ಮ್ ಆಗಿರುತ್ತೆ ಯಾಕೆ ಆಗಿರುತ್ತೆ ಅಂತೆಲ್ಲ. ಒಂದು ದೊಡ್ಡ ಸೆಲೆಬ್ರೇಷನ್ ಮುಗಿಸಿ ಅದ್ರ ನಂತರ ನಮ್ಮನ್ನ ಫಿಸಿಕಲಿ ಅವ್ರು ಬಿಟ್ಟು ಹೋಗ್ತಾರೆ. ಬಟ್ ಅವರನ್ನ ನೆನಪಿಸ್ಕೊಳ್ತಾ ಇರೋ ದಿನ ಕರ್ನಾಟಕದಲ್ಲಿ ಇಲ್ವೇ ಇಲ್ಲ. ಇವತ್ತಿಗೂ ನಾವು ಕಣ್ಣೀರವ ಸ್ಟುಡಿಯೋದಲ್ಲಿ ಶೂಟ್ ಮಾಡ್ಬೇಕಾದ್ರೆ ಆ ದಾರಿ ಸಾಕ್ಬೇಕಾದ್ರೆಲ್ಲ ಯಾವತ್ ತಿರುಗಿದ್ರು ಅಲ್ಲೊಂದು ದೊಡ್ಡ ಕ್ಯೂ ಇದ್ದೇ ಇರುತ್ತೆ. ಇವತ್ತಿಗೂ ಅಪ್ಪ ಅವ್ರ ಬಗ್ಗೆ ಒಂದು ಏನೇ ವಿಷಯ ಬಂದ್ರು ಸಡನ್ ಆಗಿ ಕಣ್ ತುಂಬಿಕೊಳ್ಳುತ್ತೆ, ಇಲ್ಲೆಲ್ಲ ಗಂಟ್ಲು ಬಿಗಿ ಆಗುತ್ತೆ. ತುಂಬಾ ದೊಡ್ಡ ಎಕ್ಸಾಂಪಲ್ ನಮ್ಮ ಮನುಷ್ಯರಾಗಿ ಸೆಟ್ ಮಾಡೋಗಿದ್ದಾರೆ ಅಪ್ಪ ಅವರು. ನಮ್ಮ ಕರ್ನಾಟಕ ರತ್ನ, ಕನ್ನಡದ ಮುತ್ತು, ಬರೀ ಕರ್ನಾಟಕದ ಅಷ್ಟೇ ಅಲ್ಲ ಇಡೀ ಜಗತ್ತಿಗೆ ಮಾದರಿಯಾಗಿ ಬದುಕಿ ಬಾಳಿ ಹೆಂಗೆ ಬದುಕಬೇಕು, ಲೈಫ್ ನ ಹೆಂಗೆ ಸೆಲೆಬ್ರೇಟ್ ಮಾಡಬೇಕು ಎಲ್ಲದನ್ನು ಹೇಳ್ಕೊಂಡು ಹೋಗಿದ್ದಾರೆ. ಅಂಡ್ ಈ ಸಿನಿಮಾ ಬೆಂಗಳೂರಲ್ಲಿ ಥ್ಯಾಂಕ್ ಯು, ಇದು ಅಪ್ಪ ಅವರಿಗೆ ದೊಡ್ಡ ಟ್ರಿಬ್ಯೂಟ್. ಯಾಕೆಂದ್ರೆ ಅಪ್ಪ ವಾಸ್ ಆಲ್ವೇಸ್ ಅ ಸೆಲೆಬ್ರೇಷನ್. ಟುಡೇ ವಿ ಸೆಲೆಬ್ರೇಟೆಡ್ ಅಪ್ಪು, ವಿ ಸೆಲೆಬ್ರೇಟೆಡ್ ಇಂಗ್ ಟುಗೆದರ್, ವಿ ಆಲ್ವೇಸ್ ಸೆಲೆಬ್ರೇಟಿವ್. ಬದುಕು ಕೆಲವೊಬ್ಬರಿಗೆ ಎಷ್ಟು ಕಂಪ್ಲೀಟ್ ಆಗುತ್ತೆ ಅನ್ನೋದಕ್ಕೆ ಕೋವಿಡ್ ಕಾರಣದಿಂದ ಯಾರು ಅಪ್ಪು ಅವ್ರನ್ನ ಮೀಟ್ ಮಾಡಕ್ಕಾಗಿರಲಿಲ್ಲ ಅಭಿಮಾನಿಗಳು. ಆದ್ರೆ ಇವರಂತ ಸಿನಿಮಾ ರಿಲೀಸ್ ಗಿಂತ ಮುಂಚೆ ನಾನೇ ಬಂದು ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ ಅಂತ ಹೇಳಿ ಎಲ್ಲ ಅಭಿಮಾನಿಗಳನ್ನ ಹೋಗಿ ಇಡೀ ಕರ್ನಾಟಕ ಅಪ್ಪು ಅವರೇ ಮಾತಾಡ್ಸ್ಕೊಂಡು ಬರ್ತಾರೆ. ಗೊತ್ತಿಲ್ಲ ಕೆಲವೊಂದು ಅದು ಹೆಂಗೆ ಫಾರ್ಮ್ ಆಗಿರುತ್ತೆ ಯಾಕೆ ಆಗಿರುತ್ತೆ ಅಂತೆಲ್ಲ. ಒಂದು ದೊಡ್ಡ ಸೆಲೆಬ್ರೇಷನ್ ಮುಗಿಸಿ ಅದ್ರ ನಂತರ ನಮ್ಮನ್ನ ಫಿಸಿಕಲಿ ಅವ್ರು ಬಿಟ್ಟು ಹೋಗ್ತಾರೆ. ಬಟ್ ಅವ್ರನ್ನ ನೆನಪಿಸ್ಕೊಳ್ತಾ ಇರೋ ದಿನ ಕರ್ನಾಟಕದಲ್ಲಿ ಇಲ್ವೇ ಇಲ್ಲ. ಇವತ್ತಿಗೂ ನಾವು ಕಣ್ಣೀರವ ಸ್ಟುಡಿಯೋದಲ್ಲಿ ಶೂಟ್ ಮಾಡ್ಬೇಕಾದ್ರೆ ಆ ದಾರಿ ಸಾಕ್ಬೇಕಾದ್ರೆಲ್ಲ ಯಾವತ್ ತಿರುಗಿದ್ರು ಅಲ್ಲೊಂದು ದೊಡ್ಡ ಕ್ಯೂ ಇದ್ದೇ ಇರುತ್ತೆ. ಇವತ್ತಿಗೂ ಅಪ್ಪ ಅವ್ರ ಬಗ್ಗೆ ಒಂದು ಏನೇ ವಿಷಯ ಬಂದ್ರು ಸಡನ್ ಆಗಿ ಕಣ್ ತುಂಬಿಕೊಳ್ಳುತ್ತೆ, ಇಲ್ಲೆಲ್ಲ ಗಂಟ್ಲು ಬಿಗಿ ಆಗುತ್ತೆ. ತುಂಬಾ ದೊಡ್ಡ ಎಕ್ಸಾಂಪಲ್ ನಮ್ಮ ಮನುಷ್ಯರಾಗಿ ಸೆಟ್ ಮಾಡೋಗಿದ್ದಾರೆ ಅಪ್ಪ ಅವರು. ನಮ್ಮ ಕರ್ನಾಟಕ ರತ್ನ, ಕನ್ನಡದ ಮುತ್ತು, ಬರೀ ಕರ್ನಾಟಕದ ಅಷ್ಟೇ ಅಲ್ಲ ಇಡೀ ಜಗತ್ತಿಗೆ ಮಾದರಿಯಾಗಿ ಬದುಕಿ ಬಾಳಿ ಹೆಂಗೆ ಬದುಕಬೇಕು, ಲೈಫ್ ನ ಹೆಂಗೆ ಸೆಲೆಬ್ರೇಟ್ ಮಾಡಬೇಕು ಎಲ್ಲದನ್ನು ಹೇಳ್ಕೊಂಡು ಹೋಗಿದ್ದಾರೆ. ಅಂಡ್ ಈ ಸಿನಿಮಾ ಬೆಂಗಳೂರಲ್ಲಿ ಥ್ಯಾಂಕ್ ಯು, ಇದು ಅಪ್ಪ ಅವರಿಗೆ ದೊಡ್ಡ ಟ್ರಿಬ್ಯೂಟ್. ಯಾಕೆಂದ್ರೆ ಅಪ್ಪ ವಾಸ್ ಆಲ್ವೇಸ್ ಅ ಸೆಲೆಬ್ರೇಷನ್. ಟುಡೇ ವಿ ಸೆಲೆಬ್ರೇಟೆಡ್ ಅಪ್ಪು, ವಿ ಸೆಲೆಬ್ರೇಟೆಡ್ ಇಂಗ್ ಟುಗೆದರ್, ವಿ ಆಲ್ವೇಸ್ ಸೆಲೆಬ್ರೇಟಿವ್.